ಇವತ್ತು ವಿಶೇಷವಾಗಿ ನಿಮಗೆ ಏನು ಪರಿಚಯ ಮಾಡಿಸೋದಕ್ಕೆ ಇಷ್ಟಪಡ್ತೀರಿ ಅಂತ ಹೇಳಿದ್ರೆ ಕಾಡು ಬೆಳ್ಳುಳ್ಳಿ ಎಲ್ರಿಗೂ ಗೊತ್ತೆ. ಅದು ಕಾಡು ಬೆಳ್ಳುಳ್ಳಿ ಅಂದರೆ ತುಂಬ ಘಾಟು, ತುಂಬ ಖಾರ ಇರ್ತದೆ. ಆ ರೀತಿ ಬೆಳ್ಳುಳ್ಳಿ ಬಗ್ಗೆ ನಾವು ಮಾತಾಡೋದಕ್ಕೆ ಇವತ್ತು ಇಷ್ಟಪಡ್ತೀವಿ. ನೋಡಿ, ಅದನ್ನು ಆ ಬೆಳ್ಳುಳ್ಳಿ ಉಪಯೋಗಿಸಿದ್ರೆ ನಿಮಗೆ ಇವತ್ತು ಹಲವಾರು ವ್ಯಾಧಿಗಳಿಗೆ ರಾಮಬಾಣನೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀವಿ. ಅದನ್ನು ಯಾವ ರೀತಿ ಉಪಯೋಗಿಸ್ಬೇಕು ಮತ್ತು ಯಾವ ರೀತಿ ಹದ ಮಾಡ್ಕೊಳೋದನ್ನು ನಿಮಗೆ ಸಂಪೂರ್ಣವಾಗಿ ಮಾಹಿತಿ ಕೊಡೋದಕ್ಕೆ ನಾವು ಇಷ್ಟಪಡ್ತೀವಿ. ತುಂಬ ಈ ತಲೆಭಾರ, ತಲೆನೋವು ಬಂದಾಗ ಆ ಕಾಡು ಬೆಳ್ಳುಳ್ಳಿನ ಒಂದು ಕಿವುಚ್ಬಿಟ್ಟು ಅದನ್ನು ವಾಸನೆ ತೊಗೊಂಡ್ರೆ ಸಾಕು, ಸಂಪೂರ್ಣ ತಲೆನೋವು ಕ್ಷಣದಲ್ಲೇ ಹೊರಟೋಗೋಂಥ ಸಾಧ್ಯತೆ ಕೂಡ ಇರುತ್ತೆ. ಆ ಕಾಡು ಬೆಳ್ಳುಳ್ಳಿನ ತುಪ್ಪದಲ್ಲಿ ಹುರಿಬೇಕು. ತುಪ್ಪದಲ್ಲಿ ಹುರಿದ್ಬಿಟ್ಟು ನಮಗೆ ಶೀತ ಆದಾಗ, ನೆಗಡಿ ಬಂತು ಮತ್ತು ಮೂಗಲ್ ಸೋರೋದು ಆ ರೀತಿ ಏನಾದರೂ ಬಂದಾಗ ಈ ಕಾಡು ಬೆಳ್ಳುಳ್ಳಿಯನ್ನು ನೀವು ಬಾಣಲಿಯಲ್ಲಿ ಹಾಕಿ ಮತ್ತು ತುಪ್ಪ ಅದೆರಡನ್ನೂ ಹಾಕಿ ಹುರಿದ್ಬಿಟ್ಟು ಬೆಳಗ್ಗೆ ಸಾಯಂಕಾಲ ಮೂರು ಹೊತ್ತು ಸೇವನೆ ಮಾಡೋದ್ರಿಂದ ಅದು ಕೂಡ ತುಂಬ ಪರಿಣಾಮ ಬೀರುತ್ತೆ. ಮತ್ತು ಇನ್ನೊಂದು ವಿಚಾರ ಏನಪ್ಪ ಅಂತೇಳಿದ್ರೆ ಕಾಡು ಬೆಳ್ಳುಳ್ಳಿ ವಿಶೇಷ ಅದನ್ನು ಕೂಡ, ಮತ್ತು ಕಾಡು ಬೆಳ್ಳುಳ್ಳಿ ತುಪ್ಪ ಅರಿಶಿನ ಅದನ್ನು ಹುರ್ಕೊಂಡು ನೀವು ಬಾಣಲಿಯಲ್ಲಿ ಹಾಕಿ ಹುರಿದ್ಬಿಟ್ಟು ಒಂದು ನಾಲ್ಕೈದು ಎಸಲು ಹುಡ್ಕೊಂಡು ತಿಂತಾ ಬಂದರೆ ದಿನಕ್ಕೆ ಪ್ರತಿನಿತ್ಯ ಖಾಲಿ ಹೊಟ್ಟೆಯಲ್ಲಿ ಒಂದೊಂದು ಎಸಲು ತಿಂತಾ ಬಂದರೆ ಹೊಟ್ಟೆಯಲ್ಲಿರ್ತಕ್ಕಂಥ ಜಂತುಹುಳ ಅಂತ ನಾವೇನು ಹೇಳ್ತೀರ ಸಂಪೂರ್ಣ ನಾಶ ಆಗಿ ಮಲದ ಮುಖಾಂತರ ಹೊರಗಡೆ ಬರೋಂಥ ಸಾಧ್ಯತೆಯೂ ಕೂಡ ಇದೆ. ಅದನ್ನು ಕೂಡ ಮತ್ತೊಂದು, ಆ ಕಾಡು ಬೆಳ್ಳುಳ್ಳಿಯನ್ನು ನಾವು ಕೆಂಡದಲ್ಲಿ ಸುಟ್ಟು ನಂತರ ಕೆಂಡದ ಮೇಲೆ ಅಥವಾ ಬಾಣಲಿಯಲ್ಲಿ ಹಾಕಿ ಹುರಿದ್ಬಿಟ್ಟು ಪ್ರತಿನಿತ್ಯ ಎರಡೆರಡು ಎಸಲು ತಿನ್ನೋದ್ರಿಂದ ನಾವು ಇವತ್ತು ಏನು ಈ ಬೇಡದೇ ಇರತಕ್ಕಂಥ ಕೊಲೆಸ್ಟ್ರಾಲ್ ಏನು ತುಂಬ್ಕೊಂಡಿದೆಯೋ ಅಥವಾ ರಕ್ತ ಎಪ್ಪುಗಟ್ಟಿದೆ ಅಂತ ಹೇಳ್ತಾರೋ ಅಥವಾ ಈ ನಮಗೆ ಹಾರ್ಟ್ ಅಟ್ಯಾಕ್ ಆಗ್ತಿದೆ, ನನಗೆ ರಕ್ತ ಎಪ್ಪುಗಟ್ತಾ ಇದೆ ಅಂತ ಏನು ಹೇಳ್ತಿದ್ರು ಅದನ್ನು ಕೂಡ ಸಂಪೂರ್ಣವಾಗಿ ನಿಯಂತ್ರಣಕ್ಕೆ ತರ ಅಂಥದ್ದು, ಮತ್ತು ರಕ್ತ ಕೂಡ ತೆಳುವಾಗ ಅಂಥದ್ದು ಕೂಡ ಔಷಧಿ ಗುಣಗಳಲ್ಲಿ ಅದರಲ್ಲಿ ತುಂಬ ಅಡಗಿದೆ. ಇಷ್ಟು ಹೇಳ್ತಾ ನಮ್ಮ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.